ಒಂದು ಧಾರವಾಡಕ್ಕೆ ಬರ್ಲಿಕ್ಕೆ ಒಂದು ನೆಪ ಬೇಕು ನನಗೆ. ಧಾರವಾಡ ಭಾಳ ಕಾಡ್ತದ, ಧಾರವಾಡ ಇರೋದೇ ಹಂಗ. ಮಜಾ ಹೇಳಿ, ನೀವು ಧಾರವಾಡ ಬಿಟ್ಟು ಹೋದ್ರೆ ಜಾಸ್ತಿ ಕಾಡ್ತದ. ಇದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ ನಮ್ಗೆ. ಯಾವುದೇ ವಸ್ತುವಿನ ಬೆಲೆ ಆದರೂ ಇದ್ದಾಗ ಗೊತ್ತಾಗೋದಿಲ್ಲ ನಮ್ಗೆ, ಕಳ್ಕೊಂಡಾಗೆ ಗೊತ್ತಾಗೋದು. ಈಗ ನಾ ಒಂದು ಕಾಲಮ್ ಬರಲಿಕ್ಕೆ ಹತ್ತೀನಿ ಸೈನ್ಸ್ ಕರ್ನಾಟಕದಾಗ. ಅದು ಭಾಳ ಹೇಳಿದ್ರು ಬರೀ ಬರೀ ಅಂತ. ಒಂದು ಸಾಕ್ಷಿ ಅಂತ ಬರ್ತೈತೆ. ಅದು ಯಾಕೆ ಬರದೆ ಅಂದ್ರೆ, ನನ್ನ 10 ವರ್ಷದಿಂದ ಮಿಖಾಯಿಲ್ ಶೊಲೊಖೋವ್ ಅಂಥೇಳಿ ಒಬ್ಬ ರಷ್ಯನ್ ಕಾದಂಬರಿಕಾರನ ಕಾದಂಬರಿ ಓದಿದ್ದೆ. ಆ್ಯಂಡ್ ಕ್ವೈಟ್ ಫ್ಲೋಸ್ ದ ಡಾನ್ ಅಂತ ಅದ್ರ ಹೆಸರು. ಡಾನ್ ಅಂದ್ರೆ ನದಿ ಹೆಸರು. ಅದು ಇಷ್ಟು ಚಂದ ಕಾದಂಬರಿ ಅದ. ಅದು ಆಗಿನ ಕಾಲದಲ್ಲಿ ರಷ್ಯಾದವ್ರಿಗೆ ನೊಬೆಲ್ ಪ್ರಶಸ್ತಿ ಬರೋದು ಬಹಳ ಅಪರೂಪ ಇತ್ತು. ಶೊಲೊಖೋವ್ 65ನೇ ಇಸ್ವಿಗೆ ನೊಬೆಲ್ ಪ್ರಶಸ್ತಿ ಬಂತದಕ್ಕೆ. ಕತೆ ಬಹಳ ಸಿಂಪಲ್ ಅದು. ಡಾನ್ ಅನ್ನೋದು ನದಿ ಹೆಸರು. ರಷ್ಯಾದಾಗ ಹರ್ಕೋತ ಹೊಂಟದ, ಎಷ್ಟೋ ಶತಮಾನಗಳಿಂದ ನದಿ ಹರ್ಕೋತ ಹೊಂಟದ. ನೋಡುವ ದೃಷ್ಟಿ ಹೆಂಗಿರ್ತದ ಒಬ್ಬ ಸೃಜನಶೀಲ ಬರಗಾರಗ ಅಂತಂದ್ರೆ, ಆಮೇಲೆ ನದಿ ಹರ್ಕೋತ ಹೊಂಟದ, ಅದ್ರ ಎರಡೂ ದಂಡಿಯೊಳಗೆ ಏನೇನು ಬದಲಾವಣೆ ಆದವು ಅದಕ್ಕೆಲ್ಲ ಸಾಕ್ಷಿಯಾಗಿದ್ರು. ವಾಹನಗಳ ಬದಲಿ ಆದವು, ವಾಸಸ್ಥಳಗಳ ಬದಲಿ ಆದವು, ಭಾಷೆ ಬದಲಾತು, ಸಂಸ್ಕೃತಿ ಬದಲಾತು, ಅದನ್ನೆಲ್ಲ ನದಿ ಸಾಕ್ಷಿಯಾಗಿ ನಿಂತ್ಕೊಂಡದ ಅನ್ನುವಂಥ ಕಲ್ಪನೆ ಚಂದ. ಅದ್ರ ಓದಿದ ನನಗನ್ಸಿದ್ದು, ನಾವು ಹಂಗಲ್ಲ, ಎಲ್ಲೋ ಹುಡ್ತೀವಿ ಎಲ್ಲೋ ಸಾಯ್ತೀವಿ. ಭಗವಂತನ ಕೃಪಾದಿಂದ ಒಂದು ವರ್ಷ ಬದುಕೋ ಚಾನ್ಸ್ ಇತ್ತಂದ್ರೆ, ಸ್ವಲ್ಪ ಜಾಸ್ತಿ ದಿವಸ ಬದುಕೋ ಚಾನ್ಸ್ ಇತ್ತಂದ್ರೆ, ನಾವು ಸುತ್ತಮುತ್ತ ಆಗುವಂಥ ಬದಲಾವಣೆಗಳಿಗೆ ಸಾಕ್ಷಿಯಾಗಿರ್ತೀವಲ್ಲ. ಮತ್ತು ಇನ್ನೊಂದು ಭಾಳ ಮುಖ್ಯ ಅಂದರೆ, ನನ್ನ ವೈಯಕ್ತಿಕ ಅನುಭವ ಅದು ಸಾರ್ವತ್ರಿಕ ಅನುಭವ ಆಗಲಿಕ್ಕೂ ಸಾಧ್ಯತೆ. ನಾನೀಗ ಏನು ಬರದೆ, ನನ್ನ ಬಾಲ್ಯದ ಬಗ್ಗೆ ಬರದೆ ಅಂತಂದ್ರೆ, ಅದು ಬರೀ ನನ್ನ ಬಾಲ್ಯದ ಕಥೆ ಆಗೋದಿಲ್ಲ. ಸಮಾಜದ ಆ ಕಾಲದ ಒಂದು ಸಾಮಾಜಿಕ ಚಿತ್ರಣ ಕಣ್ಮುಂದೆ ಸಿಗ್ತದೆ. ಈ ದೃಷ್ಟಿಯಿಂದ ಶುರು ಮಾಡಿದೆ. ಇನ್ನೂ ನಾನು ಧಾರವಾಡಕ್ಕೆ ಬಂದಿಲ್ಲ, ಇನ್ನು ಬೆಳಿಗ್ಗೆ ಇದ್ದೀನಿ. ಧಾರವಾಡಕ್ಕೆ ಬಂದಾಗ ಬರೀಲಿಕ್ಕೆ ಹತ್ತಾಗ ನನಗೆ ಎಡಿಟರ್ ಕೇಳಿದರು, ಸರ್ ಎಷ್ಟು ವರ್ಷ ಬರೀತೀರಿ ಇದನ್ನ ಅಂತ. ಅದು ನಿಮ್ಮ ಧೈರ್ಯ ಇದ್ದಷ್ಟು ವರ್ಷ ಬರೀತೀನಿ ಅಂತ ಹೇಳಿ. ಯಾಕಂದ್ರೆ ಇದು ಸಾಕ್ಷಿ ಮುಗಿದಿಲ್ಲಲ್ಲ, ಇನ್ನು ಸಾಕ್ಷಿ ನಡೆದದ್ದು ನನ್ನಿನ. ನನಗನ್ನಿಸ್ತದ ಬಹು ದೊಡ್ಡ ಜೀವನದ ಭಾಗ ನಂದು ಧಾರವಾಡದ್ದು. ನಾ ಕಲ್ತದ್ದಿಲ್ಲೇ. ಆಗ ಆರಿಸ್ಕೊಳ್ಳುವಂಥದ್ದೇನಿದ್ದಿದ್ದಿಲ್ಲ ಶಾಲೆ, ಹತ್ತಿರದಾಗ ಯಾವುದಾದ್ರೂ ಅದಕ್ಕೆ ಹೋಗೋದು. ಮಾರಮಡ್ಡಿ ಹತ್ತಿರವಾದದ್ದು ಕೆ ಬೋರ್ಡ್ ಹೈಸ್ಕೂಲು, ಶಾಣ್ಯಾರ ಶಾಲೆ ಅಂತ ಒಂದು ಹೆಸರಿತ್ತು ಅದಕ್ಕೆ. ನಮ್ಮಪ್ಪ ನಮ್ಮ ಹುಡುಗ ಶಾಣೆ ಆಗಲಿ ಅಂತ ಹಾಕಿದ್ನೋ ಏನೋ ಗೊತ್ತಿಲ್ಲ, ಆ ಕೆ ಬೋರ್ಡ್ ಹೈಸ್ಕೂಲ್ಗೆ ಹಾಕಿದ್ರು. ನಾನು ಬಾಗಲಕೋಟಿನ ಸಕ್ಕರೆ ಹೈಸ್ಕೂಲಿಂದ ಕಲ್ತು ಬಂದವು. ಇಲ್ಲಿ ಬಂದಾಗ ಈಗ ನಂಗೆ ನಮ್ಮ ಬೆಂಗಳೂರಾಗ ಏನು ನೋಡ್ತೀವಿ, ಹಂಗೆ ಅಡ್ಮಿಷನ್ ಅಪ್ಲಿಕೇಶನ್ ಹಾಕ್ಬೇಕು, ಸಿಲೆಕ್ಷನ್ ಲಿಸ್ಟ್ ಹಾಕ್ಬೇಕು, ಸಿಲೆಕ್ಷನ್ ಆದ್ರೆ ಆಯ್ತು ಇದರಿಲ್ಲ ಮುಂದಿನ ಸೆಕೆಂಡ್ ಲಿಸ್ಟು, ಹಿಂಗೇನು ಇದ್ದಿದ್ದಿಲ್ಲ. ಅವರು ನಮ್ಮ ಅಜ್ಜ ಸೀದಾ ಕರ್ಕೊಂಡು ಹೋಗಿ ನಡಿಗೇರ್ ಮಾಸ್ಟರ್ ಬಂದು ಕೂಡಿಸಿದ್ರು, ನಮ್ಮ ಹುಡುಗ ಅಡ್ಮಿಷನ್ ಆಗಬೇಕು. ಅದು ಮಜಾ ಸ್ಟೈಲ್ ಇತ್ತು ನಡಿಗೇರ್ ಸರ್ ದಿ ಮೇಲೆ. ಭಾಳ ಮಂದಿ ಸ್ಟೂಡೆಂಟ್ಸ್ ಇರ್ತೀರಿ ಗೊತ್ತಿರ್ತು, ಹೊಸದೇನು ಹೇಳುದಲ್ಲ. ಅವ್ರು ಚಶ್ಮಾ ಇಲ್ಲಿ ಹಾಕೋತಿದ್ರು, ಕಣ್ಣಿಲ್ಲೇ ಚಶ್ಮಾ ಇಲ್ಲಿರ್ತಿತ್ತು. ಅಲ್ಲಿ ಬಂತಪ್ಪ ಅಂದ್ರೆ ಏನೋ ವಿಶೇಷ ಅದ ಅಂತ ಗೊತ್ತಾಗ್ಬೇಕು. ಎಲ್ಲಿ ಕಲ್ತಾನಿವ ಅಂತ ಕೇಳಿದ್ರು. ಸಕ್ಕರೆ ಹೈಸ್ಕೂಲ್ನ್ಯಾಗ. ಯಾವ ಶಾಲೆಗೆ ಕ್ಲಾಸಿಗೆ ಬರ್ತಿ? ಪಟ ಪಟ ಅಡ್ಮಿಷನ್ ಮಾಡಿದ್ರು, ಯಾರೋ ಕರೆದು ಹೇಳಿದ್ರು, ನೀವು ಹೇಳ್ಬಿಡ್ರಿ ಯಾವ ಕ್ಲಾಸ್ಗೆ ಸೆಕ್ಷನ್ ಹಾಕೋದು ಹಾಕ್ಬಿಡ್ರಿ ಅಂತ ಹೇಳಿದ್ರು. ಅವತ್ತಿಂದ ನನಗೆ ನಡಿಗೇರ್ ಸರ್ ಬಗ್ಗೆ ಬರೀ ಗೌರವ ಮಾತ್ರ ಅಲ್ಲ, ಎಲ್ಲರಿಗೂ ಇರೋಂಗೆ ಹೆದರಿಕೆನೂ ಇತ್ತು. ನಡಿಗೇರ್ ಸರ್ ಬಗ್ಗೆ ಫಸ್ಟ್ ಹೆದರ್ತಿದ್ವಿ, ಆಮೇಲೆ ಗೌರವ ಬರ್ತಿತ್ತು ನಮ್ಗೆ. ಯಾಕಂದ್ರೆ ಅವರು ಹೊಡೆಯೋದ್ರ ಬಗ್ಗೆ ದೊಡ್ಡ ದೊಡ್ಡ ಕಥೆಗಳನ್ನೇ ಕೇಳಿದ್ವಿ ನಾವು. ಅವ್ರು ಹೆಂಗೆ ಹೊಡಿತಾರ ಅನ್ನೋದ್ರ ಬಗ್ಗೆ ಭಾಳ ಚಂಚನ್ ಕಥೆ ಇದ್ವು. ಅದನ್ನ ಕೇಳಿ ಅರ್ಧ ನರ್ವಸ್ ಆಗಿ ಅವ್ರ ರೂಮಿಗೆ ಹೋಗ್ಬೇಕಾದ್ರೆ ಹೆದರ್ತಿದ್ವಿ ನಾವು. ನನಗೆ ಭಾಳ ಸಲ ಬಡಿಸ್ಕೊಳ್ಳೋ ಪ್ರಸಂಗ ಬರಲಿಲ್ಲ. ಒಂದೇ ಸಲ ಒಂದು ಕಡತ್ ಬಿತ್ತು, ನಾನು ಭಾರಿ ಚಲೋ ಹೊಡೆದ್ಬಿತ್ತು. ನಾನು 9ನೇತೆ ಇದ್ದಾಗ ಈ ಸಾಹಿತ್ಯ ಸಮ್ಮೇಳನ ಅಂತ ಮಾಡ್ತಿದ್ರು, ನಮ್ಮ 3 ಸಾಲಿ ಸೇರಿ ಒಂದು ಕಡೆ ಮಾಡ್ಬೇಕು. ಆ ವರ್ಷ ವಿದ್ಯಾರಣ್ಯ ಹೈಸ್ಕೂಲ್ನಾಗಿತ್ತು. ಇಂಟರ್ ಸ್ಕೂಲ್ ಕಾಂಪಿಟೇಷನ್ನಾಗ ಒಂದು ಲೆಕ್ಚರ್ ಕಾಂಪಿಟೇಷನ್ ಹೆಸರು ಕೊಡು ಅಂತ ಹೇಳಿದರು. ಅದು ಯಾಕೆ ನನ್ನ ಹೆಸರು ಹೇಳಿದ್ರೋ ಗೊತ್ತಿಲ್ಲ, ಕರ್ಜಿಗೆ ಹೆಸರು ಹಾಕು ಅಂತ ಹೇಳಿದ್ರಂತೆ. ಆಮೇಲೆ ನಾನು ಹೆದರಿಕೆ ಬಂದ್ಬಿಡ್ತು, ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂಥೇಳಿ
ಸರ್ಗೆ ಹೋಗಿ ಹೇಳಿದೆ, ಸರ್ ನಾ ಬ್ಯಾಡ ರೀ ಸರ್ ಅಂತ. ಬ್ಯಾಡ ಯಾಕೆ ಅಂತ ಚಸ್ಮಾ ಮ್ಯಾಲೆ ಏರಿಸಿದ್ರು, ಕುರ್ಚಿ ಬಿಟ್ಟು ಹೊರಗೆ ಬಂದ್ರು. ಅದು ಎರಡನೇ ಹಂತದ್ದು, ನಾವು ಹುಷಾರಾಗಿರ್ಬೇಕು. ಚಸ್ಮಾ ತಲೆಗೆ ಹೋತಂದ್ರೆ ಒಂದು ಹುಚ್ಚರ, ಕುರ್ಚಿ ಬಿಟ್ಟಿಗೆ ಹೊರಗೆ ಬಂದ್ರೆ ಇನ್ನೂ ಹುಷಾರಾಗಿರ್ಬೇಕು. ನಾ ದಡ್ಡ ಗೊತ್ತಾಗ್ಲಿಲ್ಲ ನನಗದು. ಯಾಕೆ ಬೇಡ ಅಂದರು, ನನಗೆ ಧೈರ್ಯ ಇಲ್ಲರಿ ಸರ್, ಮತ್ತು ನನಗಿಂತ ಚಲೋ ಮಾತಾಡೋರು ಭಾಳ ಮಂದಿ ಇದ್ದಾರೆ ರೀ ಕ್ಲಾಸ್ನಾಗ ಅಂದೆ. ಇನ್ನೂ ಅನ್ನೋದು ಮುಗಿದಿದ್ದಿಲ್ಲ, ಎಡಗೆಲೆ ಪಟಾರ್ ಅಂತ ಹೊಡೆದು ಬಿತ್ತು ಕಪಾಳಿ. ಇನ್ನು ಮಾತಾಡೋಂಗೆ ಇಲ್ಲ, ದಡ್ಡಂತ ಮನೆಗೆ ಹೋಗಿನ ಪ್ರಿಪೇರ್ ಮಾಡ್ಕೊಂಬ ನಾಳೆ ಅಂದ್ರು. ಆಗಿನ ಕಾಲ ಹೆಂಗಿತ್ತು ಅಂದ್ರೆ, ಮನೆಗೆ ಹೋಗಿ ಹೆಡ್ ಮಾಸ್ಟರ್ ಹೊಡೆದ್ರು ಅಂತ ಹೇಳೋ ಧೈರ್ಯನೇ ಇಲ್ಲ. ಸುಮ್ ಕೊಡ್ಬೇಕು ನಾವು, ಹೊಡೆದಾರ ಅಂತ ಹೇಳಿದ್ರೆ ಭಾಳ ಚಲೋ ಮಾಡಿದ್ವಿ, ಇನ್ನೆರಡು ಹಾಕ್ಬೇಕಾಗಿತ್ತು ನನಗಂತಿದ್ರು. ಈಗ ನಂಗೆ ಜಗಳಕ್ಕೆ ಬರ್ತಿದ್ದಿಲ್ಲ ಯಾರು ಪೇರೆಂಟ್ಸ್ ಅವ್ರು, ಯಾಕಂದ್ರೆ ಗೊತ್ತು ಮಾಸ್ಟರ್ ಸುಮ್ಮನೆ ಹೊಡೆಯಂಗಿಲ್ಲ, ಹೊಡೆದ್ರೆ ತಿದ್ದಲಿಕ್ಕೆ ಹೊಡೆದಾರ ಅಂತ ಗೊತ್ತಿರ್ತಿತ್ತು. ಮತ್ತು ಎಷ್ಟು ಮಿಶ್ಚೀಫ್ ಮಾಡಿನ ಅದ್ರ ಪ್ರಮಾಣ ಶಿಕ್ಷೆ ಸಿಗ್ತದಂತೂ ಗೊತ್ತಿತ್ತು ಅವ್ರಿ. ನಮ್ಮ ಅಕ್ಕ ಹೇಳಿದೆ ಹಿಂಗಾತು ಪ್ರಿಪೇರ್ ಮಾಡ್ಬೇಕಂತ, ಮಾಡು ತಯಾರು ಮಾಡ್ಕೊ ಅಂದ್ಲು. ಮರುದಿವಸ ಸರ್ ಮುಂದೆ ರಿಹರ್ಸಲ್ ಆಗ್ಬೇಕಲ್ಲ, ಅವ್ರು ರಿಹರ್ಸಲ್ ಆಗ್ಲಾರ್ದು ಹೋಗಂಗಿಲ್ಲ, ಅವ್ರು ಟೈಮ್ ಕೇಳ್ಕೊಂಡು ಹೋಗ್ಬೇಕು. ಓದೋ ಹೇಳೋ ಅಂದ್ರು, ಕಣ್ಣು ಮುಚ್ಕೊಂಡು ಕೂತಾರೆ, ಪುಸ್ತಕ ನನ್ನ ಕೈಯಾಗ. ನಾ ಬಡ ಬಡ ಓದಿದೆ, ಹೇ ನಿಂದಸಲೆ ಕಾಮಾ ಅದಲ್ಲೇ, ದರ್ ಇಸ್ ಅ ಕಾಮಾ ದೇರ್ ಅಂತ. ಪುಸ್ತಕ ನನ್ನ ಕೈಯಾಗದ, ಕಾಮಾ ಅವ್ರಿಗೆ ಕಾಣಿಸ್ತ. ಹೇಳಿದ್ರು ಕಾಮಾ ಅಂದ್ರೆ ಏನು, ಸುಮ್ಮನೆ ಗೆರೆ ಅನ್ನೋದು, ಪಾಸ್ ಸ್ಟಾಪ್ ದೇ. ನನಗೆ ಮಾತಾಡೋದು ಹೆಂಗೆ ಅಂತ ಕಲಿಸ್ಕೊಟ್ಟವ್ರು ಅವ್ರು. ಆಮೇಲೆ ರಿಹರ್ಸಲ್ ಮೂರ್ನಾಲ್ಕು ಸಲ ಮಾಡಿ ಹೋದೆ. ಇನ್ನು ನನ್ನ ಕರುಣೆಯಿಂದವನು ಅವ್ರ ಕೃಪೆಯಿಂದನೂ ಫಸ್ಟ್ ಪ್ರೈಸ್ ಬಂತು ನನಗೆ. ಬಂದಮೇಲೆ ವಾಪಸ್ ತೊಗೊಂಡು ಹೋದೆ. ಕೀಬೋರ್ಡ್ ಹಾಕ್ಸ್ಕೊಳ್ಳೋ ಒಂದು ಪರಂಪರೆ ಇತ್ತು. ಪ್ರೈಸ್ ಬಂತಂದರೆ ಅಸೆಂಬ್ಲಿ ಒಳಗೆ ಮುಂಜಾನೆ ಪ್ರೇಯರ್ ಆದಮೇಲೆ ಇನ್ನೊಂದು ಕೊಡ್ಬೇಕು, ಅದನ್ನು ಹೆಡ್ ಮಾಸ್ಟರ್ ಕೊಡೋರು ಅಕ್ಕಪ್ಪ ಕೊಡಬೇಕು. ತೊಗೊಂಡೆ, ಅಲ್ಲಿ ತನಕ ಚೆಂದಿತ್ತು ಪರಿಸ್ಥಿತಿ. ಅದಾದ್ಮೇಲೆ ಸುಮ್ಮ ಕೊಡ್ಬೇಕಿಲ್ಲ ಮಾಸ್ತರ್, ನನ್ನ ಗಲದ ನನ್ನ ಕೈ ಆಡಿಸಿ ಭಾಳ ನೋವು ಆತೇನೋ ಅಂದ್ರು. ಆ ಖರೆ ನೋವು ಆತು ನನಗೆ. ಈಗ ಅಲ್ಲಿ ತನಕ ಹೊಡೆಸ್ಕೊಂಡವಾಗ ಹೊಡೆದವ್ರಿಗೆ ಇಬ್ಬರಿಗೆ ಗೊತ್ತಿತ್ತು, ಇಡೀ ಸಾಲಿಗೆ ಗೊತ್ತಾತಿ ಹೊಡೆದ್ಬಿದ್ದ ನಿಮ್ಗೆ ಅಂತ ತಿಳ್ಕೊಂಡು ಮರ್ಯಾದೆ ಹೋದಂಗೆ ಆಗ್ಬಿಡ್ತು. ಆದರೆ ಎಷ್ಟು ಪ್ರೀತಿ ಅದು, ಎಷ್ಟು ಮಾತು. ನಾನು ನೋಡೀನಿ ಅವ್ರು ಯಾರಿಗಾದ್ರೂ ಹೊಡೆದ್ರು ಅಂದ್ರೆ ಮರುದಿವಸ ಕರೆದು ಮಾತಾಡಿಸಿದ್ರು ಅವನು, ಅದು ಮುಖ್ಯ ಅದು ಆ ಪ್ರೀತಿ. ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಪರಂಪರೆಯೊಳಗೆ ಬಂದದ ಅದು. ತಾಯಿ ತಂದೆ ಆದ್ಮೇಲೆ ಗುರುವೇ ಮುಖ್ಯ. ಕಬೀರ್ ಅದಕ್ಕೆ ಭಾಳ ಚಂದ ಹೇಳ್ತಾನೆ, ಗುರು ಮತ್ತು ಭಗವಂತ ಇಬ್ಬರೂ ಬಾಗಲ್ದಾಗ ಬಂದು ನಿಂತರೆ ಯಾರನ್ನ ಮೊದಲು ಕರಿಬೇಕು ಅಂದ್ರೆ ಗುರುವನ್ನು ಕರಿತೀನಿ ಅಂತ. ಯಾಕಂದ್ರೆ ಭಗವಂತನ ಹೋಗೋ ದಾರಿ ತೋರಿಸವನೇ ಅವನು. ಅಂಥ ಗುರುಗಳೊಳಗೆ ನಡಿಗೆ ಸರ್ ನಿಂತಿರ್ತಾರೆ. ನಾವು ಸುಮ್ಮನೆ ಅವ್ರು ನೆನೆಸೋದು ಅಂತಲ್ಲ, ಅತ್ಯಂತ ಕೃತಜ್ಞತೆಯಿಂದ. ನಾನು ಇವತ್ತಲ್ಲ ಎಲ್ಲಿ ಹೋದರೂ ಕೂಡ ನಮ್ಮ ಶಾಲಿ ಮಾಸ್ತರ್ನ ಯಾರೂ ಮರ್ತಿಲ್ಲ ನಾನು. ಇನ್ನೂ ಕಣ್ಣು ಮುಂದೆ ಚಿತ್ರ ಹಂಗೆ ಅವ, ಬೇಕಾದ್ರೆ ಬರೆದು ತೋರಿಸ್ಬೋದು. ನಾನು ನಮ್ಮ ಎಲ್ ಬಿ ಕುಲಕರ್ಣಿ ಮಾಸ್ತರು, ಏನು ಶಕ್ತಿ ರೀ ಅದು. ಬಿಡಿಕರ್ ಮಾಸ್ತರು, ಗದಕ್ಕರ್ ಮಾಸ್ತರು, ಒಬ್ಬೊಬ್ರು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ಬೇಕು. ಮನುಗುಳಿ ಸರ್, ಕೊನೆರಿ ಸರ್ ನೆನೆಸ್ಕೊಂಡ್ರೆ ಇವತ್ತು ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ದ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಐಡೆಂಟಿಫೈಡ್ ಇನ್ ದ ಹೈಂಡ್ಸೈಟ್. ಮೌಲ್ಯಗಳ ಪಥಶಲನ ನಮಗೆ ಅರ್ಥ ಆಗೋದು 20 ವರ್ಷ ಆದಮೇಲೆ ಆಗ್ಬೋದು. ಆಗ ಹೊಡೆದಾಗ ಕೆಟ್ಟ ಅನಿಸಿತ್ತು ನನಗೆ ಮಾಸ್ತರ್ ಹೊಡೆದಾಗ, ಆ ಕ್ಷಣದಾಗ ಕೆಟ್ಟ ಅನಿಸಿತ್ತು. ಆದರೆ 20 ವರ್ಷ ಆದ್ಮೇಲೆ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನಟಗೇಶ್ ಸರ್ ನೆನೆಸ್ಕೊಂಡೇ ಮಾತಾಡೋದು. ಇವತ್ತು ಏನಾರು ಮಾತಾಡೋದು ಧೈರ್ಯ ಇದ್ದರೆ ಅವ್ರ ಕಾರಣ.